ನಮಸ್ಕಾರ ಗೆಳೆಯರೇ, ನಾನು ನಿಮ್ಮವರು. ಇವತ್ತು ನಾನು ನಿಮಗೆ ಒಂದು ಕತೆ ಹೇಳಲು ಬಂದಿರುವೆ. ಅದು ಜಾಣನರಿ ಮತ್ತು ಮೂರ್ಖ ಕಾಗೆ. ಒಂದು ದಿನ ನರಿ ಕಾಡಿನಲ್ಲಿ ಆಹಾರ ಹುಡುಕುತ್ತಾ ಹೊರಟಿತ್ತು. ಆಗ ಅದಕ್ಕೆ ಆಯಾಸವಾಗಿ ಒಂದು ಮರದ ಕೆಳಗಡೆ ಕುಳಿತುಕೊಂಡಿತ್ತು. ಆಗ ಒಂದು ಒಂದು ಕಾಗೆ ಬಾಯಿನಲ್ಲಿ ರೊಟ್ಟಿ ಹಿಡಿದುಕೊಂಡು ಆ ಮರದ ಮೇಲೆ ಕುಳಿತುಕೊಂಡಿತ್ತು. ಆಗ ನರಿ ನೋಡಿ ಆ ಕಾಗೆಯನ್ನು ನೋಡಿ ಒಂದು ಉಪಾಯ ಮಾಡಿತು. ಓ ಕಾಗೆ, ನೀನು ಎಷ್ಟು ಸುಂದರವಾಗಿದ್ದೀಯ! ಅಲ್ಲಿ ಎಲ್ಲ ಪ್ರಾಣಿಗಳು ನಿನ್ನ ಬಗ್ಗೆ ಹೊಗಳುತ್ತಿದ್ದಾರೆ. ನೀನು ಎಷ್ಟು ಸುಂದರವಾಗಿದ್ದೀಯ, ನೀನು ಎಷ್ಟು ಸುಂದರವಾಗಿ ಹಾಡಾಡುತ್ತೀಯ, ಎಲ್ಲಿ ಹಾಡು ಹಾಡು ನೋಡೋಣ. ಅವಾಗೆ ಆ ಮೂರ್ಖ ಕಾಗೆ ಬಾಯಿ ಬಿಟ್ಟು ಖಾ 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 ಅಂತ ಆಡಲು ಪ್ರಾರಂಭಿಸಿತು. ಹಾಗೆ ಬಾಯಲ್ಲಿ ಇರೋ ರೊಟ್ಟಿ ಜಾರಿ ನೆಲಕ್ಕೆ ಬಿತ್ತು. ಹಾಗೆ ಅನ್ನರಿ ರೊಟ್ಟಿಯನ್ನು ಹಿಡಿದುಕೊಂಡು ಓಡೋಯಿತು. ಇದರಿಂದ ಏನು ಕಲ್ತಿರಿ ಗೆಳೆಯರೇ? ಹೊಗಳಿಕೆ ಮಾತಿಗೆ ಕಿವಿ ಕೊಡಬೇಡಿ.